पंचराज्य पैकी अति दोड्ड राज्य गमन सेळेदिरुव राज्य उत्तर प्रदेश जन यावेल्ल आधार मेले मतवन्न चलायिसिद्दारे परिणाम आधार मेले मत विभजने आगबहुदु अन्नोदन्न कलीग निखिल विवरिसुत्ता इद्दरु एरडने राज्यदत्त नावु गमन हरिसोदाद्रे पंजाब पंजाब याके मुख्य अन्नोदन्न नावु नोडोदाद्रे एरडु प्रमुख कारण ओंदु इडी देशद ओंदु हंतदल्लि विश्वद गमन सेळेदिद्द ರೈತರ ಒಂದು ವರ್ಷ ಪೂರ್ತಿ ನಡೆದ ಹೋರಾಟದ ಪ್ರಭಾವ ಈ ಐದು ರಾಜ್ಯಗಳ ಪೈಕಿ ಒಂದು ಉತ್ತರ ಪ್ರದೇಶ ಮತ್ತೊಂದು ಪಂಜಾಬ್ ಈ ಎರಡು ರಾಜ್ಯಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ಮತ್ತೊಂದು ಈ ಐದು ರಾಜ್ಯಗಳ ಪೈಕಿ ಕಾಂಗ್ರೆಸ್ ಆಡಳಿತವಿದ್ದ ಏಕೈಕ ರಾಜ್ಯ ಪಂಜಾಬ್ ಹಾಗಾದ್ರೆ ಪಂಜಾಬ್ನಲ್ಲಿ ಮತದಾರರು ಯಾವೆಲ್ಲ ಆಧಾರದ ಮೇಲೆ ಮತವನ್ನ ಚಲಾಯಿಸಿದ್ದಾರೆ ಒಂದಷ್ಟು ಸ್ಲೈಡ್ಸ್ ಮೂಲಕ ಅದನ್ನ ನಿಮ್ಮಿಂದ ಎಕ್ಸ್ಪ್ಲೇನ್ ಮಾಡುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ಮತದಾರನ ಮೇಲೆ ಯಾವೆಲ್ಲ ಅಂಶಗಳು ಪರಿಣಾಮವನ್ನ ಬೀರ್ತು ಪಂಜಾಬ್ನಲ್ಲಿ ಅನ್ನೋದಕ್ಕೆ ಪ್ರಮುಖವಾಗಿ ಐದು ಕಾರಣಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಬದಲಾವಣೆ ಅಥವಾ ಪಂಜಾಬಿಗರ ಭಾಷೆಯಲ್ಲಿ ನಾವು ಹೇಳೋದಾದ್ರೆ ಬದಲಾವ್ ಬಹುಶಃ ಈ ಒಂದು ಪದ ಈ ಚುನಾವಣೆಯ ಪ್ರಿಪರೇಷನ್ ಟೈಮ್ ಏನಿತ್ತು ಅಥವಾ ಪ್ರಚಾರದ ಸಂದರ್ಭ ಏನಿತ್ತು ಅತಿ ಹೆಚ್ಚಾಗಿ ಪ್ರಯೋಗವಾದ ಪದ ಅಂದ್ರೆ ಬದಲಾವಣೆ 10 ವರ್ಷ ಎಸ್ಎಡಿ 10 ವರ್ಷ ಕಾಂಗ್ರೆಸ್ ಆಡಳಿತವನ್ನ ನಡೆಸಾಗಿದೆ ಏನು ಅಭಿವೃದ್ಧಿ ಆಗಲಿಲ್ಲ ನಮಗೆ ಏನು ಬೇಕಿತ್ತು ಅದಾಗಲಿಲ್ಲ ಹೀಗಾಗಿ ನಮಗೆ ಬದಲಾವಣೆ ಬೇಕು ಅಂತ ಹೇಳಿ ಪಂಜಾಬ್ನ ಜನ ಮಾತನಾಡ್ಕೊಳ್ತಾ ಇದ್ದಿದ್ದು ಚುನಾವಣೆ ಸಂದರ್ಭದಲ್ಲಿ ಕೇಳೋಕೆ ಸಿಕ್ತು ಹೀಗಾಗಿ ಬದಲಾವಣೆಗಾಗಿ ಮತವನ್ನ ಚಲಾಯಿಸಿರುವ ಸಾಧ್ಯತೆ ಇದೆ ಪಂಜಾಬ್ನ ಮತದಾರ ಎರಡನೇ ಅಂಶ ಆಡಳಿತ ವಿರೋಧಿ ಅಲೆ ಪಂಜಾಬ್ನಲ್ಲಿ ಅದರಲ್ಲೂ ಆಡಳಿತದಲ್ಲಿದ್ದ ಕಾಂಗ್ರೆಸ್ ಪಕ್ಷದ ಒಳಗೆ ಏನೆಲ್ಲಾ ಕಲಹಗಳಾಯಿತು ಯಾವೆಲ್ಲ ರೀತಿಯ ಬದಲಾವಣೆಗಳಾಯಿತು ಚುನಾವಣೆ ಕೇವಲ 6 ತಿಂಗಳಿದೆ ಅಂದಾಗ ಮುಖ್ಯಮಂತ್ರಿ ಬದಲಾವಣೆ ಆಯಿತು ಇದೆಲ್ಲದರ ಪರಿಣಾಮವಾಗಿ ಆಡಳಿತ ಯಂತ್ರ ನಿಧಾನವಾಗಿ ಹೋಯಿತು ಹೀಗಾಗಿ ಆಡಳಿತ ವಿರೋಧಿ ಅಲೆ ಇರಬಹುದು ಅನ್ನೋ ಅಂದಾಜಿನ ಮೇಲೂ ಕೂಡ ಒಂದಷ್ಟು ವಿಶ್ಲೇಷಕರು ಈ ಒಂದು ಚುನಾವಣೆಯನ್ನ ವಿಶ್ಲೇಷಣೆ ಮಾಡಿದ್ದಿದೆ ಹೀಗಾಗಿ ಜನ ಈಗ ಆಡಳಿತದಲ್ಲಿರುವ ಕಾಂಗ್ರೆಸ್ನ ವಿರುದ್ಧವಾಗಿ ಮತ ಚಲಾಯಿಸಿರುವ ಪಾಸಿಬಿಲಿಟೀಸ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಮೇಜರ್ ಸಮಸ್ಯೆಗಳು ಏನೆಲ್ಲ ಇತ್ತು ಇಶ್ಯೂಸ್ ಏನಿತ್ತು ಅನ್ನೋ ಅಂತ ನೋಡೋದಾದ್ರೆ ನಿರುದ್ಯೋಗ ಹಾಗೆ ಡ್ರಗ್ ಪಂಜಾಬನ್ನ ಬಹಳಷ್ಟು ವರ್ಷಗಳಿಂದ ಕಾಡ್ತಾ ಇರೋದು ಡ್ರಗ್ ಮಾಫಿಯಾ ಡ್ರಗ್ ವ್ಯಸನ ಹಾಗೆ ಮರಳು ದಂಧೆ ಶಿಕ್ಷಣ ಈ ರೀತಿಯ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿತ್ತು ಅದನ್ನ ಸರಿದೂಗಿಸಿ ಪೂರೈಸುವಲ್ಲಿ ಈಗಿದ್ದ ಸರ್ಕಾರ ಯಶಸ್ವಿ ಆಗಿಲ್ಲ ಅನ್ನೋ ಒಂದು ಅಂದಾಜಿದೆ ಇದರ ಆಧಾರದ ಮೇಲೆ ಕೂಡ ಇದರ ಬೆಟರ್ಮೆಂಟ್ ಗೋಸ್ಕರ ಜನ ಮತ ಹಾಕಿರುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಪ್ರಣಾಳಿಕೆ ಹಾಗೆ ಆಶ್ವಾಸನೆ ಪ್ರಣಾಳಿಕೆ ಆಶ್ವಾಸನೆಯಲ್ಲಿ ಫ್ರೀಬಿ ಅದನ್ನ ಫ್ರೀ ಕೊಡ್ತೀವಿ ಇದನ್ನ ಫ್ರೀ ಕೊಡ್ತೀವಿ ಈ ರೀತಿಯಾದ ಉದ್ದುದ್ದ ಪಟ್ಟಿಗಳು ಬಂತು ಒಂದೆರಡನ್ನ ಕೋಟ್ ಮಾಡ್ಬಿಡ್ತೀನಿ ಕಾಂಗ್ರೆಸ್ 1 ಲಕ್ಷ ಗವರ್ನಮೆಂಟ್ ಜಾಬ್ ಅನ್ನು ಆಫರ್ ಮಾಡಿದೆ ಹಾಗೆ 8 ಫ್ರೀ ಎಲ್ಪಿಜಿ ಸಿಲಿಂಡರ್ ಗಳನ್ನು ಹಾಗೆ ಆಮ್ ಆದ್ಮಿ ಪಕ್ಷ ರೈತರ ಎಲ್ಲಾ ಸಮಸ್ಯೆಗಳನ್ನು ನಾವು ಪರಿಹರಿಸುತ್ತೇವೆ ಅನ್ನೋ ಭರವಸೆ ಕೊಟ್ಟಿದ್ರೆ ಫ್ರೀ ಎಲೆಕ್ಟ್ರಿಸಿಟಿ ಡೆಲ್ಲಿ ಮಾಡೆಲ್ ಅನ್ನು ಅನುಕರಣೆ ಮಾಡುವ ಪ್ರಯತ್ನವನ್ನ ಆಮ್ ಆದ್ಮಿ ಪಕ್ಷ ಮಾಡಿದೆ ಹಾಗೆ ಬಿಜೆಪಿ ಗವರ್ನಮೆಂಟ್ ಜಾಬ್ ನಲ್ಲಿ ಶೇಕಡಾ 75 ರಷ್ಟನ್ನ ಯುವಕರಿಗೆ ಪಂಜಾಬ್ ನ ಯುವಕರಿಗೆ ಮೀಸಲಿಡ್ತೀವಿ ಹಾಗೆ ಮಹಿಳೆಯರಿಗೆ 35% ಅಷ್ಟು ಮೀಸಲಿಡ್ತೀವಿ ಈ ರೀತಿ ಆಫರ್ ಗಳನ್ನು ನೀಡಿದೆ ಈ ಆಫರ್ ಗಳಿಗೆ ಮತದಾರ ಮನಸೋತು ಮತ ಹಾಕಿರುವ ಸಾಧ್ಯತೆ ಕೂಡ ಇದೆ ಇನ್ನು ರ್ಯಾಲಿ ಪ್ರಚಾರ ಭಾಷಣ ಇದಂತೂ ಪಂಜಾಬ್ ನ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಉದ್ದುದ್ದದ ಭಾಷಣ ಹಾಗೆ ರ್ಯಾಲಿಗಳು ಆಗಿದ್ದನ್ನ ನಾವು ಗಮನಿಸಿದ್ವಿ ಕೆಲವೊಂದಷ್ಟು ಕೋಟ್ ಗಳಿದೆ ನನ್ನ ಹತ್ರ ಪ್ರಮುಖವಾಗಿ ಪ್ರಿಯಾಂಕಾ ಗಾಂಧಿ ಅವರು ನನ್ನ ಮಕ್ಕಳಲ್ಲಿ ಪಂಜಾಬ್ ನ ರಕ್ತವಿದೆ ಅಂತ ಹೇಳುವ ಮೂಲಕ ಪಂಜಾಬ್ ನ ಮತದಾರರನ್ನ ಭಾವನಾತ್ಮಕವಾಗಿ ಸೆಳೆಯುವ ಪ್ರಯತ್ನ ಮಾಡಿದಾಗಿರಬಹುದು ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಜಾಬ್ ಗೆ ಭೇಟಿ ನೀಡಿದ್ದು ಅಲ್ಲಾದ ಸೆಕ್ಯುರಿಟಿ ಬ್ರೀಚ್ ಅದಾದ ನಂತರದಲ್ಲಾದ ಬೆಳವಣಿಗೆಗಳು ಇನ್ನು ಎಎಪಿ ಎಎಪಿ ಪ್ರಚಾರ ನಡೆಸಿದ ಸಂದರ್ಭದಲ್ಲಿ ಉಲ್ಟಾ ಹೊಡೆದ ಒಂದು ಕೇಸ್ ಸ್ವೀಟ್ ಟೆರರಿಸ್ಟ್ ಅಂತ ಹೇಳಿ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಅವರು ಹೇಳಿದ್ದು ಅದಾದ ನಂತರದ ಬೆಳವಣಿಗೆಗಳು ಇವೆಲ್ಲಾ ಫ್ಯಾಕ್ಟರ್ ಗಳು ಕೂಡ ಮತದಾರನ ಮೇಲೆ ಪ್ರಭಾವ ಬೀರಿರುವ ಚಾನ್ಸಸ್ ಇದ್ದಿರಬಹುದು ಇನ್ನು ಪಂಜಾಬ್ನ ಮತದಾರರು ಯಾವೆಲ್ಲ ಆಧಾರದ ಮೇಲೆ ಫ್ಯಾಕ್ಟರ್ ಗಳ ಮೇಲೆ ಮತದಾನವನ್ನ ಮಾಡಿರ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಬೇಕಾದ್ರೆ ಪಂಜಾಬ್ನ ಈ ಮೂರು ಪ್ರದೇಶಗಳಲ್ಲಿ ವರ್ಕ್ ಆಗುವ ಫ್ಯಾಕ್ಟರ್ ಗಳ ಬಗ್ಗೆ ನಾವು ತಿಳ್ಕೊಳ್ಳಬೇಕಾಗುತ್ತೆ ಮಾಜಾ ಈ ಒಂದು ಪ್ರದೇಶ ಏನಿದೆ ನಾರ್ತ್ ವೆಸ್ಟ್ ಝೋನ್ ಅಲ್ಲಿ ಇರೋದು ಇಲ್ಲಿ ಸರಿಸುಮಾರು 25 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಈ ಒಂದು ರೀಜನ್ ಅಲ್ಲಿ ವರ್ಕ್ ಆದ ಫ್ಯಾಕ್ಟರ್ ಗಳು ಯಾವುದು ಅತಿ ಹೆಚ್ಚಾಗಿ ಇದು ಪಾಕಿಸ್ತಾನ ಗೆ ಹೊಂದಿಕೊಂಡಂತಿರುವ ಪ್ರದೇಶ ಆಗಿರೋದ್ರಿಂದ ಅತಿ ಹೆಚ್ಚಾಗಿ ಡ್ರಗ್ ಹಾವಳಿ ಇರೋದು ಈ ಪ್ರದೇಶದಲ್ಲಿ ಹಾಗೆ ಅಮೃತಸರ ಪಟಾನ್ ಕೋಟ್ ನಂತ ಭಾಗದಲ್ಲಿ ಬಿಜೆಪಿ ಗೆ ಒಂದಷ್ಟು ವೋಟ್ ಬ್ಯಾಂಕ್ ಇದೆ ಅಕಾಲಿ ದಳದ ಪ್ರಭಾವ ಹೆಚ್ಚಿದ್ರೂ ಕೂಡ ಇಲ್ಲಿ ಆಪ್ ಈ ಬಾರಿ ಏನು ಸರ್ಕಾರ ರಚನೆ ಮಾಡೇ ಬಿಡುತ್ತೆ ಅಂತ ಹೇಳಿ ಪರಿಗಣಿಸಲಾಗ್ತಾ ಇದೆ ಕಳೆದ ಬಾರಿ ಇಲ್ಲಷ್ಟೊಂದು ಪ್ರಭಾವ ಇರಲಿಲ್ಲ
ಆದರೆ ಈ ಬಾರಿ ಆಪ್ ಇಲ್ಲೊಂದಷ್ಟು ಕ್ಷೇತ್ರಗಳನ್ನು ತನ್ನದಾಗಿಸಿಕೊಳ್ಳಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ ಹಾಗೆ ಮತ್ತೊಂದು ರೀಜನ್ ಹತ್ರ ನಾವು ಬರೋದಾದ್ರೆ ದುವಾಬ ಇಲ್ಲಿ ದಲಿತ ಮತಗಳು ಹೆಚ್ಚಿರುವ ಪ್ರದೇಶ ಇನ್ನು ಈಗಿದ್ದ ಅಂದ್ರೆ ಆಡಳಿತ ಇದ್ದ ಕಾಂಗ್ರೆಸ್ನ ಸಿಎಂ ಕೂಡ ಇದೆ ಒಂದು ಪ್ರದೇಶನ ಅಥವಾ ಅಲ್ಲಿರುವ ದಲಿತ ಸಮುದಾಯ ಏನಿದೆ ಅದನ್ನ ರೆಪ್ರೆಸೆಂಟ್ ಮಾಡ್ತಾರೆ ಸಿಎಂ ಚರಣಜಿತ್ ಸಿಂಗ್ ಚನ್ನಿ ಅವರು ಪ್ರತಿನಿಧಿಸುತ್ತಾರೆ ದಲಿತ ಸಮುದಾಯವನ್ನ ಹಾಗೆ ದುವಾಬದಲ್ಲೂ ಕೂಡ ಅಸ್ತಿತ್ವ ಹುಡುಕಾಟದಲ್ಲಿದೆ ಎಎಪಿ ಯಾಕಂತಂದ್ರೆ ಕಳೆದ ಬಾರಿ ಎಎಪಿ ಅತಿ ಹೆಚ್ಚು ಗಳಿಸಿದ್ದು ಮಾಲ್ವಾ ಕ್ಷೇತ್ರದಲ್ಲಿ ಗೆಲುವನ್ನ ಹೀಗಾಗಿ ಈ ಬಾರಿ ದುವಾಬದಲ್ಲೂ ಕೂಡ ತನ್ನ ಅಸ್ತಿತ್ವದ ಹುಡುಕಾಟದಲ್ಲಿ ಆಮ್ ಆದ್ಮಿ ಪಕ್ಷ ಇದೆ ಇನ್ನು ಈ ಒಂದು ದುವಾಬ ಪ್ರಾಂತ್ಯದಲ್ಲಿ ನಾವು ಗಮನಿಸೋದಾದ್ರೆ 25 ವಿಧಾನಸಭಾ ಕ್ಷೇತ್ರಗಳು ಇದೆ ಇನ್ನು ಅತಿ ದೊಡ್ಡ ಪ್ರಾಂತ್ಯ ಅಥವಾ ರೀಜನ್ ಮಾಲ್ವಾ ಇಲ್ಲಿ ರೈತರ ಹೋರಾಟದ ಹೆಚ್ಚು ಪರಿಣಾಮಗಳು ಬೀರಿದ್ದು ಈ ಭಾಗದಲ್ಲಿ ಕಳೆದ ಬಾರಿ ಎಎಪಿ ಅತಿ ಹೆಚ್ಚು ಸ್ಥಾನವನ್ನ ಗಳಿಸಿದ್ದು ಕೂಡ ಇದೇ ಭಾಗದಲ್ಲಿ ಇನ್ನು ಎಎಪಿಯ ಭಗವಂತ ಮಾನ್ ಕೂಡ ಈ ಒಂದು ರೀಜನ್ ಅನ್ನೇ ಪ್ರತಿನಿಧಿಸುತ್ತಾರೆ ಹೀಗಾಗಿ ಇಲ್ಲಿಂದ ತನ್ನ ಪ್ರಭಾವವನ್ನ ಮತ್ತೆರಡು ರೀಜನ್ ಅಲ್ಲೂ ಕೂಡ ಹೆಚ್ಚಿಸಿಕೊಳ್ಳುವ ಪ್ರಯತ್ನವನ್ನ ಎಎಪಿ ಮಾಡಿದೆ ಶಿರೋಮಣಿ ಅಕಾಲಿ ದಳ ಮಾಜಾ ಮೇಲಿರುವ ತನ್ನ ಹಿಡಿತವನ್ನ ಮರುಸ್ಥಾಪಿಸುವ ಪ್ರಯತ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಯಾವೆಲ್ಲ ಕ್ಷೇತ್ರದಲ್ಲಿ ತನಗೆ ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಸದ್ಯಕ್ಕಿದೆ ಇನ್ನು ಯಾವೆಲ್ಲ ಫ್ಯಾಕ್ಟರ್ ಗಳು ವರ್ಕ್ ಆಗಿದೆ ಅಂತ ನಾವು ಗಮನಿಸಿದಾಗ ಪ್ರಮುಖವಾಗಿ ನಮಗೆ ಮುಂದಾಗುವ ಒಂದು ಪ್ರಮುಖ ಕಾರಣ ಡೇರಾ ಫ್ಯಾಕ್ಟರ್ ಡೇರಾ ನಮ್ಮ ಗಮನಿಸಬಹುದು ಗುರುಮೀತ್ ರಾಮ್ ರಹೀಂ ಸಿಂಗ್ ಬೇರೆ ಬೇರೆ ಆರೋಪಗಳನ್ನು ಹೊತ್ತು ಜೈಲುವಾಸವನ್ನು ಅನುಭವಿಸಿದ್ರು ಚುನಾವಣೆ ಇನ್ನೇನು ಕೆಲವೇ ದಿನ ಇದೆ ಅಂದಾಗ ಅವರನ್ನು ಬಿಡುಗಡೆ ಮಾಡಲಾಗಿತ್ತು ಈ ಎಲ್ಲ ಫ್ಯಾಕ್ಟರ್ಗಳು ಚುನಾವಣೆ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ಗಮನಿಸೋದೇ ಆದರೆ ಡೇರಾ ಪಂಜಾಬ್ನ ಉದ್ದಗಲಕ್ಕೂ ಕೂಡ ಇದೆ ಸರಿಸುಮಾರು 9,000 ಡೇರಾಗಳು 13,000 ಹಳ್ಳಿಗಳಲ್ಲಿದೆ ಈ ಡೇರಾ ನೇರವಾಗಿ ಚುನಾವಣೆ ಅಥವಾ ಮತದಾನದ ಮೇಲೆ ಪರಿಣಾಮವನ್ನು ಬೀರದೆ ಹೋದರೂ ಕೂಡ ಇನ್ಫ್ಲೂಯೆನ್ಸ್ ಮತವಾಗಿ ಪರಿವರ್ತನೆ ಆಗದಿದ್ರು ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋ ಒಂದು ಅಂಶ ಕೂಡ ಇದೆ ಹೀಗಾಗಿ ಬಹುತೇಕ ಎಲ್ಲ ಪಕ್ಷಗಳು ಕೂಡ ಡೇರಾದ ಮೊರೆ ಹೋಗಿವೆ ಅಲ್ಲಿಂದ ತಮ್ಮ ಮತದಾರರ ಮೇಲೆ ಪ್ರಭಾವವನ್ನು ಬೀರುವ ಪ್ರಯತ್ನವನ್ನು ಮಾಡ್ತಾ ಹೋಗಿದ್ದಾರೆ ಇನ್ನೊಂದು ಮತ್ತೊಂದು ಪ್ರಮುಖ ಅಂಶ ಅಂತಂದ್ರೆ ರೈತರ ಹೋರಾಟ ನಾನಾಗಲೇ ಹೇಳ್ತಾ ಇದ್ದಾಗೆ ಒಂದು ವರ್ಷ ನಡೆದ ಹೋರಾಟ ಇದು ಹೀಗಾಗಿ ಈ ಹೋರಾಟದ ಪರಿಣಾಮವಾಗಿ ನಮ್ಮ ರಾಜ್ಯದಲ್ಲಿ ಏನು ಅಧಿಕಾರವನ್ನು ಹಿಡಿದಿರುವ ಪಕ್ಷ ಬದಲಾಗಬೇಕು ಅನ್ನೋ ಕೂಗು ಮತ್ತಷ್ಟು ಹೆಚ್ಚಾಯಿತು ಇನ್ನು ರೈತರದ್ದೇ ರಾಜಕೀಯ ಪಕ್ಷಗಳು ಕೂಡ ಸ್ಥಾಪನೆಯಾಯಿತು ಈ ಒಂದು ಹೋರಾಟದ ನಂತರದಲ್ಲಿ ಇನ್ನು ಆಂತರಿಕ ಭದ್ರತೆಗೆ ಸವಾಲಾಗಿತ್ತು ಈ ರೈತರ ಹೋರಾಟ ಅದನ್ನು ಕೂಡ ನಾವು ಗಮನಿಸಿದ್ವಿ ಇನ್ನು ಕಾಂಗ್ರೆಸ್ಗೆ ಈ ರೈತರ ಹೋರಾಟದಿಂದ ಹೆಚ್ಚಿಗೆ ಏನು ಲಾಭನೂ ಇಲ್ಲ ನಷ್ಟನೂ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇದು ಯಾಕೆ ಅನ್ನೋದನ್ನು ಕೂಡ ನಾವು ಮುಂದಿನ ಹಂತದಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ ಹಾಗೆ ಬಿಜೆಪಿಗೆ ಈ ಒಂದು ರೈತ ಹೋರಾಟದಿಂದ ಲಾಭ ಇದೆಯಾ ನಷ್ಟ ಇದೆಯಾ ಇದನ್ನ ಕೂಡ ಮುಂದಿನ ಹಂತದಲ್ಲಿ ನಾವು ಗಮನಿಸ್ತಾ ಹೋಗೋಣ ಇನ್ನು ರೈತ ಹೋರಾಟದಿಂದ ಆ ಕಾಯ್ದೆಯನ್ನು ವಾಪಸ್ ಪಡೆದ ನಂತರದಲ್ಲಾದ ಬೆಳವಣಿಗೆಗಳು ಕೂಡ ಈ ಮತದಾನ ಪ್ರಕ್ರಿಯೆ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಿದೆ ನಾನಾಗಲೇ ಹೇಳ್ತಾ ಇದ್ದಾಗೆ ರೈತರದ್ದೇ ಆದ ಕೆಲವೊಂದಷ್ಟು ರಾಜಕೀಯ ಪಕ್ಷಗಳ ಸ್ಥಾಪನೆಯಾಗಿದೆ ಹಾಗೆ ಪ್ರಮುಖವಾಗಿ ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯ ಮಿತ್ರ ಪಕ್ಷವಾಗಿದ್ದ ಅಕಾಲಿ ದಳ ಇದೇ ಒಂದು ರೈತ ಹೋರಾಟದಿಂದಾಗಿ ಸಖ್ಯವನ್ನು ಮುರಿದುಕೊಂಡಿದೆ ಹಾಗೆ ಕಾಂಗ್ರೆಸ್ ಈ ರೈತರ ಹೋರಾಟದಲ್ಲಿ ನಾವು ಉದ್ದಗಲಕ್ಕೂ ಕೂಡ ರೈತರ ಪರವಾಗಿದ್ವಿ ಅಂತ ಹೇಳ್ಕೊಂಡು ಬಂದಿದೆ ಈ ಎಲ್ಲ ಹೇಳಿಕೆಗಳು ಈ ಎಲ್ಲ ಬೆಳವಣಿಗೆಗಳ ಪ್ರಭಾವ ಮತದಾರರ ಮೇಲೆ ಆಗುತ್ತಾ ಮುಂದಿನ ಹಂತದಲ್ಲಿ ಕಾದು ನೋಡಬೇಕು ನ್ಯೂಸ್ ಫಾರ್